वेलकम बैक टू मई चानल इवती वीडियो सिंपल ट्यूसडे व्लॉग व्लॉगल नान निम्गे वंदु चिकन ग्रेवी सिंपल नावेनू मसाले अरिदे हेगे माडोदु अन्नोदर बग्गे तोर्सिकोड्तीनि नावु बंदु करेंट होगिबिडुत्ते अर्जेंटागि माडबेकु टेस्ट आगू इरबेकु अंद्रे याव रीति सिंपल 20 मिनिट्स गेल्ल वंदु ग्रेवी माडोदु अंत इवत्तु बंदु 1 गंटे आयितु मंगळवार तुंबा दिवस आयितु व्लॉग माडि नानु वीडियोसे माडिदीनि ಏನಂದ್ರೆ ಟೈಮ್ ಸಿಗಲಿಲ್ಲ ಅಂತಾನೋ ಆ್ಯಂಡ್ ನೆಕ್ಸ್ಟು ಸಿಚುಯೇಷನ್ಸ್ ಆ ರೀತಿ ಇರೋದ್ರಿಂದ ನನ್ನ ಕೈಲಿ ಏನು ಬ್ಲಾಗ್ ರೀತಿ ಮಾಡೋಕ್ಕಾಗಲಿಲ್ಲ ಮನಿ ಸೇವಿಂಗ್ ಟಿಪ್ಸ್ಗೆ ತುಂಬ ಜನ ಕಮೆಂಟ್ ಮಾಡಿರೋದ್ರಿಂದ ನಾನು ಅದನ್ನೇ ಶೇರ್ ಮಾಡಿದೆ ಆ್ಯಂಡ್ ನೆಕ್ಸ್ಟು ಇವತ್ತು ಶಿಫಾನ್ ಸ್ಯಾರೀಸ್ ಕಲೆಕ್ಷನ್ಸ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಹಾಗೆ ಮಕ್ಕಳೇನು ಮಾಡ್ತಿದ್ದಾರೆ ಅದನ್ನು ನಿಮಗೆ ಶೇರ್ ಮಾಡಬೇಕು ತುಂಬ ದಿವಸದಿಂದ ಕೇಳ್ತಾನೆ ಇದ್ದೀರಾ ವ್ಲಾಗೇ ಮಾಡಲ್ಲ ನೀವು ಯಾಕೆ ಅಂತ ಮಾಡಬೇಕು ಇನ್ನೊಂದು ಬರುತ್ತೆ ವ್ಲಾಗ್ಸು ಯೂಸ್ಫುಲ್ ವ್ಲಾಗ್ಸ್ ಬರ್ತಾ ಇರುತ್ತೆ ಹಾಗೆಯೇ ವಾರಕ್ಕೊಂದು 2-3 ಮನಿ ಸೇವಿಂಗ್ ಟಿಪ್ಸ್ ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ ಮತ್ತು ಎಲ್ಲ ಹೇಗಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ 10,000 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ನಾನು ಲೈವ್ ಬರ್ತೀನಿ ನಿಮಗೆ 9,700 ಚಿಲ್ಲರೆ ಇದೆ ಸಬ್ಸ್ಕ್ರೈಬರ್ಸ್ ರೇಂಜು ಇನ್ನೇನಾದರೂ 10,000ಕ್ಕೆ ರೀಚ್ ಆಗಿಬಿಡುತ್ತೆ ಆದಮೇಲೆ ನಾನು ಲೈವ್ ಬರಬೇಕು ಅಂತ ಅನಿತಾ ಹೆಲ್ತ್ ಟಿಪ್ಸ್ ಚಾನಲಲ್ಲೂ ಕೂಡ ಲೈವ್ ಬರೋಕ್ಕಾಗಲೇ ಇಲ್ಲ 1,00,000 ಸಬ್ಸ್ಕ್ರೈಬರ್ಸ್ಗೆ ಸೆಲೆಬ್ರೇಷನ್ ವಿಷಯವಾಗಿ ಬರಬೇಕು ಅಂದ್ಕೊಂಡೆ ಬಟ್ ಬರೋಕ್ಕಾಗಲಿಲ್ಲ ಕೆಲವ್ರಿಗೆ ಗೊತ್ತು ರೆಗ್ಯುಲರಾಗಿ ವ್ಯೂವರ್ಸ್ಗೆ ಗೊತ್ತಾಗುತ್ತೆ ಏನು ಅನ್ನೋದು ಸೊ ಅದಕ್ಕೂ ಬರಬೇಕು ಈ ವೀಕಲ್ಲಿ ಫ್ರೀ ಮಾಡ್ಕೊಂಡು ಬರೋಣ ಅಂತ ಇದ್ದೀನಿ ತುಂಬಾ ಯೂಸ್ಫುಲ್ ವಿಡಿಯೋಸ್ ಅನಿತಾ ಹೆಲ್ತ್ ಟಿಪ್ಸ್ ಚಾನಲಲ್ಲಿ ತುಂಬಾ ಪೋಸ್ಟ್ ಮಾಡಿದೆ ಈ ನಡುವೆ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಚಾನಲ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಏನಿಲ್ಲ ನೀವು ಯೂಟ್ಯೂಬಲ್ಲಿ ಹೋಗಿ ಜಸ್ಟ್ ಸರ್ಚ್ ಬಾರಲ್ಲಿ ಅನಿತಾ ಹೆಲ್ತ್ ಟಿಪ್ಸ್ ಕನ್ನಡ ಅಂತ ಕೊಟ್ಟರೆ ಸಾಕು ಬರುತ್ತೆ ಓಕೆ ಫ್ರೆಂಡ್ಸ್ ಹಾಗೆಯೇ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಸಿಂಪಲ್ ಆಗಿ ಚಿಕನ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಾನು ಕರೆಂಟ್ ಇಲ್ಲದೆ ಇರೋವಾಗ ಮತ್ತು ಮಸಾಲೆ ರುಬ್ಬೋ ಅವಶ್ಯಕತೆ ಇಲ್ಲದೆ ಸಿಂಪಲ್ಲಾಗಿ ಗ್ರೇವಿ ಮಾಡ್ಕೋಬೋದು ಒಂದು 1/2 ಕೆಜಿಗೆ ನಾನೀಗ ಲೆಕ್ಕ ತೋರಿಸ್ತಾ ಇರೋದು ಚಿಕನ್ ಚೆನ್ನಾಗಿಯೂ ಕುಕ್ಕಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ನಮಗೆ ಚಪಾತಿಗೆ ದೋಸೆಗೆ ಮುದ್ದೆಗೆ ಕೂಡ ಇದು ಸೂಪರಾಗಿರುತ್ತೆ ಎಗ್ ತೊಡಿಯೋದಿಲ್ಲ ಈ ಬಾಯ್ಲರ್ ಚಿಕನ್ ಎಲ್ಲ ಇದೇ ಥರ ಮಾಡಿದ್ರೇ ಚೆನ್ನಾಗಿರೋದು ನೀವು ಮಸಾಲೆ ಎಲ್ಲ ರುಬ್ಬಿ ಮಾಡಿದ್ರೂ ಕೂಡ ಸಾಂಬಾರು ಅಷ್ಟು ಚೆನ್ನಾಗಾಗಲ್ಲ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಆ್ಯಂಡ್ ನೆಕ್ಸ್ಟು ಸಿಂಪಲ್ಲಾಗಿ ಇದು ಲಿವರು ಗುಂಡಿಕಾಯಿ ಎಲ್ಲ ಹಾಕಿನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲನೇದಾಗಿ ಒಂದು ದಪ್ಪ ತಳ ಇರೋದು ಒಂದು ಬಾಂಡ್ಲಿನೋ ಪಾತ್ರೆನೋ ತೊಗೋಬೇಕು ಅದಕ್ಕೆ ಎಣ್ಣೆ ಸಿಂಪಲಾಗಿ ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಹಾಕೋಬಾರ್ದು ಎಣ್ಣೆ ಏನಾದರೂ ಜಾಸ್ತಿ ಹಾಕ್ಕೊಂಡ್ರೆ ಚಿಕನಲ್ಲಿ ಆಲ್ರೆಡಿ ಫ್ಯಾಟ್ ಕಂಟೆಂಟ್ ಇರುತ್ತೆ ಹೆಚ್ಚಾದಂಥ ಎಣ್ಣೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದಕ್ಕೆ ನಾನೊಂದು 2-3 ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಸ್ಪೂನಷ್ಟು ಒಂದು ಸಿಂಪಲ್ ಗಾತ್ರದ್ದು 2 ಈರುಳ್ಳಿ ಉದ್ದುದ್ದಾಗಿ ಸಣ್ಣಗೆ ಹಚ್ಕೊಂಡಿರೋದು ನೀವು ಬೇಕಂದರೆ ಇನ್ನೂ ಚಿಕ್ಕದಾಗಿ ಕೂಡ ಹಚ್ಕೋಬೋದು ಇದು ಚೆನ್ನಾಗಿ ಕುಕ್ಕಾಗಿ ಬ್ಲೆಂಡ್ ಆಗುತ್ತೆ ಹಾಗಾಗಿ ನಮಗೆ ಸಣ್ಣದಾಗಿ ಹಚ್ಕೋಬೇಕಾಗಿರೋ ಅವಶ್ಯಕತೆ ಇರಲ್ಲ ಈಗ ಇದನ್ನೊಂದು 2-3 ನಿಮಿಷ ಚೆನ್ನಾಗಿ ಸೌಟಲ್ಲಿ ಆಡಿಸ್ಬಿಟ್ಟು ಈಗ ಚಿಕನ್ ಒಂದು 1/2 ಕೆಜಿ ಚಿಕನ್ ಇದೆ ಇದು ಇದು ನಾಟಿ ಕೋಳಿ ಆಗಲಿ ಇಲ್ಲ ಮೊಟ್ಟೆ ಕೋಳಿ ಅಂತಾರಲ್ವ ಅದೆಲ್ಲ ಇದು ಬಾಯ್ಲರ್ ಚಿಕನ್ ಕಬಾಬ್ ಮಾಡೋದು ಇದು ಆ ಚಿಕನಲ್ಲಿ ಮಾಡ್ತಾ ಇರೋದು ಆ ಥರ ಚಿಕನ್ ಆದರೆ ಬಾಂಡ್ಲಿಯಲ್ಲೇ ನಮಗೆ ಒಂದು 20 ನಿಮಿಷ ಕುಕ್ ಆಗುತ್ತೆ ನೀವು ನಾಟಿ ಕೋಳಿದು ಮಾಡೋಕ್ಕೋದ್ರೆ ಕುಕ್ಕರ್ ಇಲ್ದಿರ ಮಾಡೋಕ್ಕಾಗಲ್ಲ ಬೇಗ ಬೇಯೋದು ಇಲ್ಲ ಈಗ ಅರಿಶಿನ ಪುಡಿ ಮತ್ತು ಒಂದು ಚಿಕ್ಕ ಸ್ಪೂನ್ ಒಂದು 1/2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪನೇ ಹಾಕ್ಕೋಬೇಕು ಮೊದಲು ಚಿಕನ್ ಗಿಡಿಯೋ ಅಷ್ಟು ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಕಲಸ್ಕೊಡ್ಬೇಕು ಕಲಸ್ಕೊಟ್ಬಿಟ್ಟು ಆಮೇಲೆ ಒಂದು ನೀಟಾಗಿ ಒಂದು ಲಿಡ್ ಮುಚ್ಚಿಬಿಟ್ರೆ ಅದು ಹಬೆಗೆ ನೀರು ಬಿಟ್ಕೊಳ್ಳುತ್ತೆ ನೀರು ಹಾಕೋಕ್ಕೆ ಹೋಗಬಾರ್ದು ಮೊದಲೇ ಅದ್ರ ಹಸೆ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುಕ್ಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಟೊಮೆಟೊ ಉಳಿದಿರೋ ಟೊಮೆಟೊ ಹಾಕಿ ಚೆನ್ನಾಗಿ ನೀಟಾಗಿ ರೀತಿ ನಾವು ಟೊಮೆಟೊ ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೋಬೇಕು ಟೊಮೆಟೊ ಬೇಕಾದರೆ ಪ್ಯೂರಿ ಮಾಡಿನೂ ಹಾಕ್ಕೊಳ್ಳಿ ಇಲ್ಲ ಅಂದರೆ ಹಚ್ಚಿ ಕೂಡ ಹಾಕ್ಕೋಬೋದು ಈಗ ನೋಡಿ ತಟ್ಟೆ ಚೆನ್ನಾಗಿ ಮುಚ್ಚಿ ನಾನು ಕುಕ್ ಮಾಡಿಕೊಂಡೆ ಅದನ್ನ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಟೊಮೆಟೊದು ಮತ್ತು ಚಿಕನ್ದು ಈ ಸ್ಟೇಜಲ್ಲಿ ಧನಿಯಾ ಪೌಡರು ಈ ಧನಿಯಾ ಪೌಡರ್ಗೆ ಚಕ್ಕೆ ಲವಂಗ ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಎರಡು ಹಾಕಿ ಅರಿಸಿರೋದು ನಾನು ಆಲ್ರೆಡಿ ಇದು ವಿಡಿಯೋ ನಿಮಗೆ ಶೇರ್ ಮಾಡಿದ್ದೀನಿ ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಮಟನ್ ಚಿಕನ್ ಮಸಾಲೆ ಮಾಡೋದು ಪೌಡ್ರ್ ಹೇಗೆ ಅಂತ ನೋಡ್ಕೊಳ್ಳಿ ಅದರದ್ದು ಒಂದು 2-3 ಸ್ಪೂನ್ ಹಾಕಿ ಮತ್ತೆ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಕುಕ್ ಮಾಡಬೇಕು ನೀರು ಹಾಕಿದೆ ಈಗ ನಾವು ನೀರು ಹಾಕೋ ಟೈಮು ನೀರು ಮತ್ತು ಉಪ್ಪು ನೋಡಿಕೊಂಡು ನಾವೀಗ ಸೇರಿಸ್ಕೊಳ್ಳೋಣ ಬಿಸಿ ನೀರು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ
ಈಗ ಉಳಿದಿರೋ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ನೀಟಾಗಿ ನಾವು ಕಲಸ್ಕೊಟ್ಕೋಬೇಕು. ಈಗ ಒಂದು ಚಿಕ್ಕ ಚೊಂಬಷ್ಟು ನೀರು ಹಾಕ್ತಾ ಇದ್ದೀನಿ, ಒಂದು 200 ml ಅಂತ ಇಟ್ಕೊಳ್ಳಿ, ಓಕೆನಾ? ಸೊ ಆವಾಗಲೇ ಅದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಇಲ್ಲ ಅಂತಂದರೆ ನಮಗೆ ಗಟ್ಟಿಯಾಗಿ ತೊಕ್ಕ ಥರ ಆಗಿಬಿಡುತ್ತೆ, ಕಲಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಮುದ್ದೆ ಚಪಾತಿಗನ್ಸಲ್ಲ. ಸೊ ಹಾಗಾಗಿ ಈಗ ಕುದಿಯೋ ಸ್ಟೇಜಲ್ಲಿ ನೋಡಿ, ಬಿಸಿ ನೀರು ಹಾಕಿದ್ರೆ ಬೇಗ ಕುದಿಯೋದಕ್ಕೆ ಶುರು ಆಯಿತು, ತಣ್ಣೀರು ಹಾಕಿದ್ರೆ ಈ ರೀತಿ ಬೇಗ ಕುದಿಯಲ್ಲ. ಈಗ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ತಟ್ಟೆ ಮುಚ್ಚಿ ಒಂದು 10-15 ನಿಮಿಷ, ಸೊ 25 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಗ್ರೇವಿ ಇದು. ಈಗ ಇದು ಸೂಪರಾಗಿ ರೆಡಿ ಆಯಿತು, ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಚಪಾತಿಗೆ, ಪೂರಿಗೆ, ದೋಸೆಗೆ, ಅನ್ನಕ್ಕೆ, ಮುದ್ದೆಗೆ ಸಖತ್ತಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಗಂಟೆ ಆಯಿತು ಟೈಮು, ಮಕ್ಕಳಿಬ್ಬರು ರೂಮಲ್ಲಿದ್ದಾರೆ, ಆನ್ಲೈನ್ ಕ್ಲಾಸೆಲ್ಲ ಮುಗೀತು, ಮನೆ ಕೆಲಸ ಕೂಡ ಮುಗೀತು. ಹಾಗೆ ಒಂದು ಶೇರ್ ಮಾಡಬೇಕಿತ್ತು, ಮಗುಗೆ ಡೆಸ್ಕ್ ತರಿಸ್ದೆ ನಾನು, ಸೊ ಮನೇಲಿ ಬರೆಯೋದಕ್ಕೆ ಅಂತ. ಇದನ್ನು ನೀಟಾಗಿ ಫಿಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಏನಾಗುತ್ತೆ ಅಂದರೆ, ಇದು ಬುಕ್ ಇಟ್ಕೊಳ್ಳೋದಕ್ಕೆ, ಇಲ್ಲಿ ಕೆಳಗಡೆ ಬಂದು ಇದು ಕೊಟ್ಟಿದ್ದಾರೆ, ಕಾಲುಗಳು ಕೊಟ್ಟಿದ್ದಾರೆ. ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು, ನೀವು ನಿಮ್ಮ ಮಕ್ಕಳಿಗೆ ಬೇಕು ಅಂದರೆ ತರಿಸ್ಕೋಬೋದು, ತುಂಬ ಚೆನ್ನಾಗಿದೆ ಇದು. ಇದ್ಯಾವುದು ಸ್ಪಾನ್ಸರ್ ವಿಡಿಯೋ ಅಲ್ಲ, ಜಸ್ಟ್ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಬೆನಿಫಿಟ್ ಏನಪ್ಪ ಇದರಲ್ಲಿ ಅಂತಂದರೆ, ಇದನ್ನು ನಾವು ಈ ರೀತಿ ಹಾಕ್ಕೋಬೋದು. ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ಈ ಥರ ನಾವು ಫಿಕ್ಸ್ ಮಾಡಿಬಿಟ್ಟು ನೋಡಿ ಈ ರೀತಿ ಫಿಕ್ಸ್ ಮಾಡಿ ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿ ಬುಕ್ ಕೆಳಗಡೆ ಬೀಳದೇ ಇರೋ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಬೆನಿಫಿಟ್ ಇದೆ, ಈ ರೀತಿ ಪೆನ್ಸಿಲ್ಸ್, ರಬ್ಬರ್ಸ್, ಎರೇಸರ್, ಈ ರೀತಿ ಶಾರ್ಪ್ನರ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಇಲ್ಲಿ ಏನಾದರೂ ಇಟ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬರ್ಕೋಬೋದು, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ನಾನು ಮಾಡಿಸೋಣ ಅಂತಲೇ ಇದ್ದಿದ್ದು ಅಪ್ಪ ಕೈಯಲ್ಲಿ, ಬಟ್ ಇದು ತುಂಬ ಇಷ್ಟ ಆಯಿತು, ಹಾಗಾಗಿ ನಾನು ಇದನ್ನೇ ತರಿಸಿದೆ. 950 ರೂಪಾಯಿ ಇದು, ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು, ಸುಮ್ಮನೆ ಒಂದು ಇನ್ಫಾರ್ಮೇಷನ್ ಇರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಸಿಂಪಲ್ಲಾಗಿದೆ. ಆ್ಯಂಡ್ ನೆಕ್ಸ್ಟು ಸಾಕು ಬರೆದಿದ್ದು ಅಂತಂದರೆ, ನಾವಿಲ್ಲಿ ಕೊಕ್ಕಿ ಕೊಟ್ಟಿದ್ದಾರೆ, ಅದನ್ನು ಈ ರೀತಿ ಒಳಗೆ ಹಾಕ್ಬಿಟ್ಟು ಈ ಥರ ಮಾಡಿ ಇದನ್ನು ಮಡಚಿಬಿಟ್ಟು ನಾವು ಎಲ್ಲಿ ಬೇಕಾದರೂ ಇಟ್ಕೋಬೋದು. ಸೋಫಾನೋ, ದಿವಾನ್ ಕೆಳಗಡೆ ಬೇಕಾದರೆ ಈ ರೀತಿ ತಿಟ್ಕೊಂಬಿಟ್ರೆ ಅದು ಸಿಂಪಲ್ಲಾಗಿ ನೋಡೋದಕ್ಕೆ ಮಣೆ ಥರ ಕಾಣುತ್ತೆ. ನಿಮ್ಗೆ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ, ಫ್ಲಿಪ್ಕಾರ್ಟಲ್ಲಿ ಇದೆ ಲಿಂಕ್, ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟು ಕಿಚನಲ್ಲಿ ಎಲ್ಲ ಕೆಲಸನೂ ಮುಗೀತು, ಅಮ್ಮ ಅಂಗಡಿಯಿಂದ ನಾಷ್ಟ ಕೂಡ ತಂದಿದ್ದೆ ಬೆಳಗ್ಗೆ, ಗ್ರೇವಿ ಇದು ಮಾಡಿರೋದು. ಇನ್ನೂ ನಂದು ಊಟ ಆಗಲಿಲ್ಲ, 1 ಗಂಟೆ ಆಯಿತು. ಸೊ ಇವತ್ತು ಫಾಸ್ಟಿಂಗ್ ಇದ್ದು ಪ್ರೇಯರ್ ಮಾಡಿದ್ದು, ಹಾಗಾಗಿ ಏನು ಊಟ ಏನು ಮುಗಿಸ್ಕೊಳ್ಳಿಲ್ಲ ನಾನು. ಹಾಗೆ ಮನೆ ಮೇಲೆ ಹೋಗೋಣ, ಕೆಲವೊಂದು ವಿಷಯ ಹೇಳ್ತೀನಿ ನಿಮಗೆ. ಮನೆ ಮೇಲೆ ಈರುಳ್ಳಿ ಒಣಗಾಕಿದ್ದೀನಿ, ಸ್ವಲ್ಪ ಚೆನ್ನಾಗಿಲ್ಲ ಈರುಳ್ಳಿ, ಆದ್ರೂ ಫ್ರೆಶ್ಶಾಗಿರಲಿ ಅಂತ. ಹಾಸಿಗೆ ಕೂಡ ಆಗಾಗ ಬಿಸಿಲಲ್ಲಿ ಹಾಕೋದ್ರಿಂದ, ಅತ್ತಿ ಹಾಸಿಗೆ ಯಾವಾಗಲೂ ಅಷ್ಟೇ 3 ಮಂತ್ಸ್ ಒನ್ಸ್ ಆದರೂ ಬಿಸಿಲಲ್ಲಿ ಹಾಕಿ, ಆವಾಗ ನಿಮಗೆ ಚೆನ್ನಾಗಿ ಫ್ರೆಶ್ಶಾಗಿರುತ್ತೆ, ಸ್ಮೆಲ್ಲೆಲ್ಲ ಕಮ್ಮಿ ಆಗುತ್ತೆ. ಅದಕ್ಕೆ ಇದು ಮೆಣಸಿನ್ಕಾಯಿ ಗಿಡ ನೋಡಿ, ಎಷ್ಟು ಚೆನ್ನಾಗಿ ದೊಡ್ಡ ಮೆಣಸಿನ್ಕಾಯಿ, ಇದು ಬಾಡಿಗೆ ಮೆಣಸಿನ್ಕಾಯಿ, ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ಹಾಗೆ ಬಟ್ಟೆ ಕೆಲಸ ಕೂಡ ಮುಗೀತು. ಏನಂದರೆ ಸ್ವಲ್ಪ ಮನೆ ಕೆಲಸ ಎಲ್ಲ ಆದಮೇಲೆ ಮನೆ ಮೇಲೆ ಈ ರೀತಿ ಬಿಸಿಲಲ್ಲಿ ಬಂದು ಕುತ್ಕೊಳ್ಳೋದು ಒಂಥರ ರಿಲ್ಯಾಕ್ಸ್ ಕೊಡುತ್ತೆ, ಗಾಳಿ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ನಾನು ಆಗಾಗ ಬಂದು ಕುತ್ಕೋತಾ ಇರ್ತೀನಿ, ಒಂಥರ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ರಿಲ್ಯಾಕ್ಸಾಗಿ ಸ್ವಲ್ಪ ಕೂತ್ಕೊಂಡು ಒಂದು 1/2 ಗಂಟೆ ಇದ್ಬಿಟ್ಟು ಆಮೇಲೆ ಮನೆಗೆ ಹೋಗೋದು. ಮಕ್ಕಳು ಕೂಡ ಆಟಾಡ್ತಾರೆ ಮನೆ ಮೇಲೆ, ಇವತ್ತಿಬ್ಬರೂ ಒಳಗಡೆ ಇದ್ದಾರೆ. ನಾನು ಸುಮ್ಮನೆ ಬಂದು ಹಾಗೆ ತಲೆ ತುಂಬ ತೇವ ಇದೆ, ಆರಿಸ್ಕೊಳ್ಳೋಣ ಅಂತ ಬಂದೆ. ನೀವು ಅದೇ ಥರ ಮಾಡ್ತೀರೇನೋ ಗೊತ್ತಿಲ್ಲ ನನಗೆ, ಬಟ್ ಏನಿದ್ರು ಕಮೆಂಟ್ ಮಾಡಿ. ಕೆಲವರು ಡೈಲಿ ಅವತ್ತಿನ ದಿವಸದ ಸ್ಟ್ರೆಸ್ ಕಡಿಮೆ ಆಗೋದಕ್ಕೆ ಏನೇನು ಮಾಡ್ಕೊಳ್ತೀರಾ, ಮನೇಲಿ ಕೆಲಸ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಟಿ ವಿ ನೋಡ್ತಾರೆ, ಕೆಲವರು ಫೋನ್ ನೋಡ್ತಾರೆ, ಆದ್ರೂ ಮೈಂಡ್ಗೆ ಬೇರೆ ರೀತಿ ರಿಲ್ಯಾಕ್ಸ್, ತುಂಬ ಸಮಾಧಾನವಾಗಿ ಬೇಕು. ಯಾವುದು ಗ್ಯಾಡ್ಜೆಟ್ಸ್ ಯೂಸ್ ಮಾಡ್ತೀರಾ, ಅದಕ್ಕೆಲ್ಲ ಏನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಬಂದು ಶಿಫಾನ್ ಸ್ಯಾರೀಸ್ ಕಲೆಕ್ಷನ್ಸ್ ತೋರಿಸ್ತೀನಿ. ಕೆಲವ್ರು ಬಂದು ಶಿಫಾನ್ ಸ್ಯಾರೀಸ್ಗೆ ಮತ್ತು ಜಾರ್ಜೆಟ್ ಸ್ಯಾರೀಸ್ಗೆಲ್ಲನೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಕೇಳ್ತೀರಾ. ಸೊ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಅವನು ಹಾಯ್ ಮಾಡ್ತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಈಗ ಬಂದು ನಾನು ತೋರಿಸ್ತೀನಿ ನಿಮಗೆ ಯಾವ್ಯಾವ ಕಲೆಕ್ಷನ್ ಇದೆ ಮತ್ತು ಅದರಲ್ಲಿ ಡಿಸೈನ್ಸ್ ಹೇಗೆ ಬರುತ್ತೆ ಅಂತ ಅದನ್ನು ತೋರಿಸ್ತೀನಿ.
ಫ್ರೆಂಡ್ಸ್, ಟೋಟಲಾಗಿ ನನ್ನ ಹತ್ರ ಸುಮಾರು ಸ್ಯಾರೀಸ್ ಇದ್ದಾವೆ ಶಿಫಾನ್ದು. ಇದು ಬಂದು ಸ್ವಲ್ಪ ಹೆವಿ ಜರಿ ವರ್ಕ್ ಇರೋದು, ಮತ್ತು ಇದೂ ಇದೊಂದು ಸ್ಯಾರಿ, ಇದು ಒಂದು ರೀತಿ ಡಿಸೈನ್ ಅಂದರೆ ಪಿಕಾಕ್ ಡಿಸೈನು ಈ ಸ್ಯಾರಿ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಇದು ಟೋಟಲಾಗಿ 1,000 ರೂಪಾಯಿ ಇದು ರೇಟು. ಇದನ್ನು ಒಂದೇ ಸಲ ತೊಗೊಂಡಿದ್ದು ಒಂದೇ ಅಂಗಡಿಯಲ್ಲಿ, ಎರಡೇ ಇದ್ದಿದ್ದ ಪೀಸು, ನಂಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ತೊಗೊಂಡ್ಬಿಟ್ಟೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ತುಂಬ ವರ್ಷದ ಸೀರೆ, ಪ್ರೀತಮೇ ಹುಟ್ಟಿಲ್ಲ ಅವಾಗ ತೊಗೊಂಡಿದ್ದು. ಡಿಸೈನ್ ತೋರಿಸ್ತೀನಿ ನಿಮಗೆ. ಇದರಲ್ಲೂ ಅಷ್ಟೇ ಒಂದು ದೊಡ್ಡ ಪೀಕಾಕ್ ಇದೆ. ಫಸ್ಟ್ ಎಲ್ಲ ತೋರಿಸ್ಬಿಡ್ತೀನಿ ಒಂದ್ಸಲ. ಆ್ಯಂಡ್ ನೆಕ್ಸ್ಟು ಇದು ರೆಡ್ ಕಲರ್, ಇದು ನನ್ನ ಫೇವ್ರೆಟ್ ಸ್ಯಾರಿ. ಇದರಲ್ಲಿ ಕೂಡ ಒಂಥರ ಎಲೆ ಥರ ಜರಿ ವರ್ಕ್, ನನಗೆ ಈ ವರ್ಕ್ ಅಂದರೆ ತುಂಬ ಇಷ್ಟ. ಸೊ ಶಿಫಾನ್ ಅಂತ ಅಂದಾಗ ತುಂಬ ಸಾಫ್ಟಾಗಿರುತ್ತೆ, ಉಟ್ಕೊಂಡ್ರೆ ಏನೂ ಗೊತ್ತಾಗಲ್ಲ, ಅಷ್ಟೊಂದು ಚೆನ್ನಾಗಿ ಅನಿಸುತ್ತೆ, ಭಾರ ಅನಿಸಲ್ಲ. ಸೊ ಮುಟ್ಟಿದ್ರೇ ಗೊತ್ತಾಗ್ಬೋದು ಅಷ್ಟು ಸಾಫ್ಟ್ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಒಂದು ಪೀಚ್, ಡಾರ್ಕ್ ಪೀಚ್ ಅಂತಲೇ ಹೇಳ್ಬೋದು, ಲೈಟ್ ಪಿಂಕ್ ಅಂತಲೂ ಹೇಳ್ಬೋದು. ಇದಕ್ಕೂ ಅಷ್ಟೇ ಜರಿ ವರ್ಕ್ ಇದೆ. ಇದು ಅಷ್ಟೇ ತುಂಬ ಸಾಫ್ಟ್ ಅಂದರೆ ಸಾಫ್ಟ್, ಅಷ್ಟೊಂದು ಸಾಫ್ಟ್ ಇದೆ. ಇದು ಕ್ರೀಮ್ ಕಲರ್ ಸ್ಯಾರಿ, ಇದು ಅಷ್ಟೇ ಫುಲ್ ಜರಿ ವರ್ಕು. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು, 1,200 ರೂಪಾಯಿಗೆ ತೊಗೊಂಡಿದ್ದು. ಜಾಸ್ತಿ ಆಯಿತು ರೇಟ್ ಅನ್ನಿಸ್ತು ನನಗೆ. ಈಗ ಇದನ್ನು ನೋಡಿ, ಇದು ಬಂದು 1,000 ರೂಪಾಯಿ, ಇದು ಬಂದು 1,200, ಆದರೆ ಇದು ಸ್ವಲ್ಪ ಸಾಫ್ಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಇದು ಅಷ್ಟೇ ಫ್ಲಿಪ್ಕಾರ್ಟಲ್ಲೇ ಇದು ತರಿಸ್ಕೊಂಡಿದ್ದು. ಇದು ನನಗೆ ತುಂಬ ಫೇವ್ರೆಟ್, ರಾಮ್ ಗ್ರೀನ್ ಕಲರು, ರಾಮ ನೀಲಿ ಅಂತಾರಲ್ಲ ಆ ಕಲರು, ತುಂಬ ಸಾಫ್ಟಾಗಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಇದು. ಆ್ಯಂಡ್ ನೆಕ್ಸ್ಟು ಇದು ಸಿಂಪಲ್ ಸಿಂಪಲ್ ಒಂದೇ ಜರಿ ಇರೋದು. ಇದು ಇದೇನು ಅಷ್ಟೊಂದು ಹೇಳ್ಕೊಳ್ಳೋ ಅಷ್ಟೇನಿಲ್ಲ. ಇದು ಬಂದು ಮೀಶೋನಲ್ಲಿ ತೊಗೊಂಡಿದ್ದು, ನನಗೇನಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಆದರೂ ಪರವಾಗಿಲ್ಲ ಅಂತ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ಸ್ಯಾರಿ, ಇದು ನೇವಿ ಬ್ಲೂ, ನೇವಿ ಬ್ಲೂವಲ್ಲಿ ತುಂಬ ಸಾಫ್ಟ್ ಸ್ಯಾರಿ ಇದು. ಇದು ನಂಗೆ ತುಂಬ ಇಷ್ಟ, ಚೆನ್ನಾಗಿ ಕಾಣುತ್ತೆ ಇದು, ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಹಾಕ್ಕೊಂಡ್ರೆ, ತೋರಿಸ್ತೀನಿ ಹಾಗೇ. ಇದು ಬಂದು ಫುಲ್ 4 ಕಲರ್ ಇದೆ, ಫುಲ್ ಜಾಸ್ತಿ ಕಲರ್ ಇರೋ ಸ್ಯಾರಿ ಇದು, ನೋಡ್ಬೋದು 1, 2, 3, 4 ಇದೆ, 4 ಕಲರ್ದು ಸ್ಯಾರಿ. ಇದಕ್ಕೋಷ್ಟೇ ಮ್ಯಾಚಿಂಗ್ ಬ್ಲೌಸ್ ಸೇಮ್ ಇದು ಹೇಗಿದೆಯೋ ಅದು ಹಾಗೇ ಇದೆ. ಒಂದು ವೀಡಿಯೋದಲ್ಲಿ ಕೂಡ ನಾನು ಹಾಕ್ಕೊಂಡಿದ್ದೆ ಈ ಸ್ಯಾರಿದು. ಇದು ಅಷ್ಟೇ ಫ್ಲಿಪ್ಕಾರ್ಟಲ್ಲಿ 750 ಕೊಟ್ಟು ತೊಗೊಂಡಿದ್ದು. ಆ್ಯಂಡ್ ನೆಕ್ಸ್ಟು ಸುಮ್ಮನಿರಪ್ಪ, ಈ ಸ್ಯಾರಿ ಬಂದು ಇದೂ ಅಷ್ಟೇ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೇನೆ. ಸಿಂಪಲ್ಲಾಗಿ ಇದು ಅಷ್ಟೇ ಸಾಫ್ಟಾಗಿ ಚೆನ್ನಾಗಿದೆ, ಜಾಸ್ತಿ ಡಿಸೈನ್ ಏನಿಲ್ಲ. ಮತ್ತು ಇದೊಂದು ಸ್ಯಾರಿ, ಇದು ಅಷ್ಟೇ, ಇದು ಅಂಗಡಿಯಲ್ಲಿ ತೊಗೊಂಡಿದ್ದಲ್ಲ, ಕರೆಕ್ಟ್ ಕರೆಕ್ಟ್, ಇದು ಅಂಗಡಿಯಲ್ಲೇ ತೊಗೊಂಡಿದ್ದು, ಪ್ರೀತಮ್ ಹುಟ್ಟೋದಕ್ಕೆ ಮುಂಚೆ ತೊಗೊಂಡಿದ್ದು ಸ್ಯಾರಿ ಇದು. ಇದು 850 ಕೊಟ್ಟು, ಈ ರೇಷ್ಮೆ ಸೀರೆನೇ ಸಿಗುತ್ತಲ್ವ ಆ ಅಂಗಡಿಯಲ್ಲಿ ನನಗೆ ಸಿಕ್ಕಿದ್ದಿದ್ದು. ಸೊ ಇದು ತುಂಬ ಚೆನ್ನಾಗಿದೆ ಸ್ಯಾರಿ ಪೂರ್ತಿ, ಇದೆಲ್ಲ ವರ್ಕ್ ಇದೆ. ಸೊ ಎಲ್ಲ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಇದು. 850 ವರ್ತ್ ಅನ್ನಿಸ್ತು, ಸೊ ಅವಾಗ ತೊಗೊಂಡಿದ್ದು, ಬಟ್ ಇವಾಗ ಈ ರೇಟ್ಗೆಲ್ಲ ಸಿಗುತ್ತಾ ಅನ್ನೋದು ಗೊತ್ತಿಲ್ಲ. ಹಾಗೆ ಇದೆಲ್ಲ ತುಂಬ ಸಾಫ್ಟ್ ಸ್ಯಾರಿ ಆಗಿರೋದ್ರಿಂದ ಜಾಸ್ತಿ ಇದನ್ನೇ ವಿಯರ್ ಮಾಡ್ತೀನಿ ನಾನು, ತುಂಬ ಫೇವ್ರೆಟ್ ಸ್ಯಾರೀಸು. ಆ್ಯಂಡ್ ನೆಕ್ಸ್ಟ್ ಈ ಸ್ಯಾರಿನೂ ಅಷ್ಟೇ, ತುಂಬ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ನಾನು ಸುಮಾರು ಫೋಟೋಸ್ ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಅನಿತಾ ಹರ್ ಟಿಪ್ಸ್ ಚಾನಲಲ್ಲಿ ಪ್ರೊಫೈಲ್ ಫೋಟೋ ಹಾಕಿದ್ದೀನಲ್ವ ಐಕಾನು, ಸೊ ಅದರಲ್ಲಿ ಈ ಸ್ಯಾರಿನೇ ಹಾಕ್ಕೊಂಡು ಬರ್ತ್ಡೇಗೆ ಹಿಡಿದಿದ್ದು ಫೋಟೋಸ್ ಅದು. ಸೊ ತುಂಬ ಚೆನ್ನಾಗಿ ಸಾಫ್ಟಾಗಿ ಜರಿ ವರ್ಕ್ ಫುಲ್ಲು ಇದೆ, ಗ್ರ್ಯಾಂಡಾಗಿದೆ, ಇದೊಂದು ಮದುವೆಗೆ ಕೂಡ ಉಟ್ಕೊಂಡು ಹೋಗ್ಬೋದು. ಈ ಸ್ಯಾರಿ ಬಂದು ಸ್ಯಾರಿ ಪೂರ್ತಿ ಈ ಬಾರ್ಡರ್ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಸೆರ್ಗು ಬಂದು ತುಂಬ ಈ ಥರ ನೆಟ್ಟಲ್ಲಿ ಬರೋದು. ಈಗ ನಾನು ಒಂದೊಂದೇ ಕಲೆಕ್ಷನ್ಸ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಸ್ಯಾರಿ ಫುಲ್ಲು ಈ ರೀತಿ ಬರುತ್ತೆ ನೆಟ್ಟಲ್ಲಿ, ನವಿಲ್ ಬರೋದು ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ. ಎಲ್ಲರೂ ಆ ಕಡೆ ಇರೋರು ಈ ಕಡೆ ಕಾಣ್ತಾರೆ, ಸೆರ್ಗ್ ಮಾತ್ರ ಆ ರೀತಿ. ಬಟ್ ಇದು ಸ್ಯಾರೀಸ್ ಬಂದು ಪೂರ್ತಿ ಹೇಗೆ ಅಂದರೆ ಪೂರ್ತಿ ಕೆಳಗೆ ಫುಲ್ ನಮಗೆ ಕಾಲು ನಾವು ಇದು ಹಾಕ್ಸ್ತೀವಲ್ವ ಫಾಲ್ ಹಾಕ್ತೀವಲ್ವ, ಸೊ ಅಲ್ಲೆಲ್ಲ ಈ ಡಿಸೈನ್ ಬರುತ್ತೆ. ಸೊ ತುಂಬ ಸಿಂಪಲ್ ಮತ್ತು ಸ್ವಲ್ಪ ತೆಳು ಸ್ಯಾರಿ ಇದೂ ಅಷ್ಟೇ, ಸುಮಾರು 850-900 ರೂಪಾಯಿ ಕೊಟ್ಟು ತಗೊಂಡೆ ಅನಿಸುತ್ತೆ. ಮತ್ತು ಇನ್ನೊಂದು ಈ ಸೀರೆ, ಈ ಸೀರೆ ಬಂದು ಫುಲ್ಲು ನವಿಲ್ ವರ್ಕ್ ಇರೋದು, ಈ ಥರ ಇದೆ ಫುಲ್ ಸ್ಯಾರಿ ಪೂರ್ತಿ ಇದೇನೆ, ಇನ್ನೇನು ಡಿಫ್ರೆಂಟ್ ಏನಿಲ್ಲ. ಇದಕ್ಕೆ ಬ್ಲೌಸ್ ಕೂಡ ಮ್ಯಾಚಿಂಗ್ ಪ್ಲೈನ್ ಬ್ಲೌಸು, ಕೈಗೆಲ್ಲನೂ ಇದು ಬರುತ್ತೆ ಬಾರ್ಡರ್ ಬರುತ್ತೆ, ಹಿಂದೆ ಕಟ್ಟೋದಿಟ್ಬಿಟ್ಟು ಅದಕ್ಕೆ ಡಿಸೈನ್ ಮಾಡಿಸಿ ಹಾಕ್ಸಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಸ್ಯಾರಿ ಬಂದು ಸೇಮ್ ಅದೇನೆ, ಸ್ಯಾರಿ ಪೂರ್ತಿ ಇದೆ ಇದೆ ಇದೇ ಬರುತ್ತೆ, ಏನು ಡಿಫ್ರೆಂಟ್ ಇಲ್ಲ. ಬ್ಲೌಸ್ ಕೂಡ ಸಿಂಪಲ್ ನೆರಿಗೆಯಲ್ಲಿ
ಈ ಥರ ಬ್ಲೌಸ್ ಬಂದು ಪ್ಲೈನ್ ಬ್ಲೌಸ್, ಇದಕ್ಕೆ ನಾನು ಪೈಪಿಂಗ್ ಇಟ್ಬಿಟ್ಟು ಬ್ಲೌಸ್ ಮಾಡ್ಸಿದ್ದೀನಿ. ಕೊಡಪ್ಪ ಸೀರೆ ಕೊಡು. ಆ್ಯಂಡ್ ನೆಕ್ಸ್ಟು ಇದು, ಇದು ನನ್ನ ಫೇವ್ರೆಟ್ ಸ್ಯಾರಿ ಇದು. ಇದರಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ. ಇದು ಶಿಫಾನ್ ಸ್ಯಾರಿ ಆಗಿರೋದ್ರಿಂದ ಹೇಗಿರುತ್ತೆ ಅಂದರೆ ವೇಲ್ ದುಪ್ಪಟ್ಟ ಹಾಕ್ಕೊಂಡು ಆಗಿರುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನಿಜವಾಗ್ಲೂ ಇದು ನನಗೆ ತುಂಬಾ ಇಷ್ಟ. ಸೀರೆ ಪೂರ್ತಿ ಇದಿದೆ, ಮತ್ತು ಇದರಲ್ಲಿ ಬ್ಲೌಸ್ ಬಂದು ಇದರಲ್ಲಿ ಬರಲಿಲ್ಲ, ಅಂದರೆ ನನಗೆ ಸೀರೆಯಲ್ಲಿ ಬ್ಲೌಸ್ ಬರಲಿಲ್ಲ. ಸಿಂಪಲ್ಲಾಗಿ ಒಂಥರ ಹೇಗೆ ಹೇಳೋದು, ಚುಮ್ಕಿ ವರ್ಕ್ ಹಾಕ್ಸ್ಬಿಟ್ಟು ಒಂಥರ ಇದರಲ್ಲಿ ಕೊಟ್ಟಿದ್ದಾರೆ ಬ್ಲೌಸು. ಅಷ್ಟೊಂದೇನು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಬ್ಲೌಸು. ಇದರಲ್ಲಿ ಬ್ಲೌಸ್ ಇಲ್ಲ, ಬ್ಲೌಸ್ ಕಟ್ ಮಾಡಿದ್ರೆ ಸ್ಯಾರಿ ತುಂಬ ಚಿಕ್ಕದಾಗ್ಬಿಡುತ್ತೆ, ಅದಕ್ಕೆ ನಾನಿನ್ನೂ ಕಟ್ ಮಾಡಲಿಲ್ಲ. ಈ ಬ್ಲೌಸ್ ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೆ, ಹಾಗಾಗಿ ನಾನು ಇದ್ರ ಜೊತೆನೆ ಹಾಕ್ಕೋತೀನಿ ಅದನ್ನು. ನೆಕ್ಸ್ಟ್ ಸ್ಯಾರಿ ಕೊಡು. ಕೊಡು ಆಮೇಲೆ ಇಳಿಯ ಕೊಡು. ಈ ಸ್ಯಾರಿ ಇದು ಅಷ್ಟೇ, ದುಪ್ಪಟ್ಟ ಫೀಲಿಂಗೆ ತೂಕನೇ ಇಲ್ಲ. ಇದು 50 ಗ್ರಾಮ್ ಇರ್ಬೋದೇನು ಅಷ್ಟೇ. ಈ ಸೀರೆನೂ ಅಷ್ಟೇ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಬಟ್ ಇದಕ್ಕೆ ಬ್ಲೌಸ್ ಇಲ್ಲ, ಇದಕ್ಕೂ ಬ್ಲೌಸ್ ಬಂದಿಲ್ಲ. ನಾನು ಇನ್ನೊಂದು ಸ್ಯಾರಿ ತೋರಿಸಿದ್ನಲ್ವ ನಿಮಗೆ, ಇದು ಇದ್ರದ್ದು ಬ್ಲೌಸೇ ಇದಕ್ಕಾಗುತ್ತೆ. ಸೊ ನಾನು ಇದನ್ನು ಯಾವಾಗ ಬೇಕಾದರೂ ಇದು ಹಾಕ್ಕೊಂಡಾಗ ಇಲ್ಲ ಮತ್ತು ಇದು ಹಾಕ್ಕೊಂಡಾಗ ಮ್ಯಾಚ್ ಮಾಡಿ ಹಾಕ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಸುಮ್ಮನೆ ಇರಪ್ಪ. ನೆಕ್ಸ್ಟ್ ಸ್ಯಾರಿ ಬಂದು, ನನ್ನ ಮಗ ಇಲ್ಲಿ ಪಕ್ಕದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸುಮ್ಮನೆ ಇರಪ್ಪ ಅಂದೆ. ಈಗ ಬಂದು ಇದೊಂದು ಸ್ಯಾರಿ, ಇದು ಅಷ್ಟೇ ನೇವಿ ಬ್ಲೂ ಇರೋದ್ರಿಂದ ಸ್ಯಾರಿ ಪೂರ್ತಿ ಬಂದು ಈ ಡಿಸೈನ್ ಇದೆ. ಸೊ ಉಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದಕ್ಕೂ ಅಷ್ಟೇ, ಬ್ಲೌಸ್ ಇದ್ರಲ್ಲಿ ಬರಲಿಲ್ಲ. ಸಿಂಪಲ್ಲಾಗಿ ಒಂಥರ ಜರಿ ಥರ ಬಂದು ಬ್ಲೌಸ್ ಬಂದಿದೆ, ತುಂಬ ಟೈಟ್ ಆಗೋಗಿದೆ ಈಗೆಲ್ಲ, ಅದಕ್ಕೆ ಅದನ್ನೆಲ್ಲ ಈಗ ವಿಯರ್ ಮಾಡಲ್ಲ. ಯಾವುದಾದ್ರೂ ಮ್ಯಾಚ್ ಮಾಡ್ಕೊಂಡು ಹಾಕ್ಕೋತೀನಿ ನಾನು, ಇದು ಕೂಡ ಮ್ಯಾಚ್ ಮಾಡಿ ಹಾಕ್ಕೋತೀನಿ, ಡಿಫ್ರೆಂಟಾಗಿ ಕಾಣುತ್ತೆ. ಸೊ ಚೆನ್ನಾಗಿ ಕಾಣಿಸುತ್ತಿದ್ದು, ಸೊ ಅದಕ್ಕೆ ಅವಾಗವಾಗ ಇದನ್ನು ಹಾಕ್ಕೋತೀನಿ. ಇದ್ರ ಜೊತೆಗೆ ಬಂದಿದ್ದ ಬ್ಲೌಸ್ ಬಂದು ಫುಲ್ಲು ಅದರಲ್ಲೆಲ್ಲ ತುಂಬ ಸ್ವಲ್ಪ ಪೈಪಿಂಗ್ ಎಲ್ಲ ಹಿಟ್ಟು ಹೊಲಿಸಿರೋದ್ರಿಂದ ತುಂಬ ಚುಚ್ಚುತ್ತೆ, ಇರಿಟೇಟ್ ಆಗುತ್ತೆ ಬ್ಲೌಸು. ಸೊ ಹಾಗಾಗಿ ನಾನು ಅದಕ್ಕೆ ವಿಯರ್ ಮಾಡಲ್ಲ. ಇದಕ್ಕೆ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಸ್ಯಾರಿ ಕೂಡ. ತುಂಬ ಸಿಂಪಲ್ಲಾಗಿ ಸಾಫ್ಟಾಗಿರೋದಕ್ಕೇ ಶಿಫಾನ್ ಅಂತ ಹೇಳ್ತಾರೆ. ನಾನು ಜಾರ್ಜೆಟ್ಗೂ ಯಾಕೆ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಇದು. ಈ ಸ್ಯಾರಿ ಪೂರ್ತಿ ಬಂದು ಇದೇ ವರ್ಕೆ ಬರೋದು, ಸ್ಯಾರಿ ಪೂರ್ತಿ ಇರುತ್ತೆ. ಬ್ಲೌಸು ಅಷ್ಟೇ, ಪ್ಲೈನ್ ಬ್ಲೌಸು, ಸಿಂಪಲ್ಲಾಗಿ ಈ ರೀತಿ ಬಾರ್ಡರ್ ಬರುತ್ತೆ ಅಷ್ಟೇ. ಇದಕ್ಕೆ ಕಟ್ಔಟ್ ಹಿಕ್ಸಿ ನಾನು ಪೈಪಿಂಗ್ ಇಡಿಸಿದ್ದೀನಿ ಈ ಸ್ಯಾರಿ. ಆ್ಯಂಡ್ ನೆಕ್ಸ್ಟು ಇಲ್ಲಿದೆ ಈ ಸ್ಯಾರಿನೂ ಅಷ್ಟೇ, ಸಾಫ್ಟ್ ಸ್ಯಾರಿ. ಇದಕ್ಕೆ ಬ್ಲೌಸು ವೈಟ್ ಕಲರಲ್ಲಿ ಒಂಥರ ವರ್ಕಲ್ಲಿ ಕೊಟ್ಟಿದ್ರು, ನನಗೆ ಅದು ಇಷ್ಟನೇ ಆಗಲಿಲ್ಲ. ಸೊ ಅದಕ್ಕೆ ಯಾವುದಾದ್ರೂ ಬ್ಲ್ಯಾಕ್ ಕಲರೋ ಇಲ್ಲ ಅಂತಂದರೆ ನನ್ನ ಹತ್ರ ಈ ಥರ ಗೋಲ್ಡನ್ ಕಲರಲ್ಲೇ ಇದಿದೆ, ಏನು ಬ್ಲೌಸ್ ಇದೆ. ಸೊ ಆ ಬ್ಲೌಸ್ನ ನಾನು ಇದಕ್ಕೆ ವಿಯರ್ ಮಾಡ್ತೀನಿ. ಈ ನಿಮ್ಗೆ ಗೊತ್ತಿರುತ್ತೆ ಕೇರಳ ಸ್ಯಾರೀಸ್ ಅಂತ ವೈಟ್ ಕಲರ್, ಸೊ ಅದಕ್ಕೆ ಮ್ಯಾಚ್ ಮಾಡಿ ಹೊಲಿಸಿದ ಬ್ಲೌಸ್ ಅದು. ಸೊ ಆ ಬ್ಲೌಸ್ನ ಇದಕ್ಕೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಅಷ್ಟೊಂದು ಇದಿಲ್ಲ, ಕಾಲ್ ಹತ್ರ ಮಾತ್ರ ಇದು ಬರುತ್ತೆ ಡಿಸೈನು, ಮತ್ತು ಸೈಡಲ್ಲಿ ಇದು ಬರುತ್ತೆ. ಫುಲ್ ಪ್ಲೈನ್ ಸ್ಯಾರಿ ಇದು. ಇದು ಅಷ್ಟೇ ತುಂಬ ಸಾಫ್ಟಾಗಿ ನೋಡಿದ್ರೇ ಗೊತ್ತಾಗ್ಬೋದು ನಿಮಗೆ, ಸಾಫ್ಟಾಗಿದೆ. ನೆಕ್ಸ್ಟ್ ಸ್ಯಾರಿ ಕೊಡು. ಅದು ತೋರಿಸ್ತೀನಿ ಆಮೇಲೆ. ಇದು ನಾನು ಹೇಳಿದೆ ನಿಮಗೆ 4 ಕಲರ್ ಸ್ಯಾರಿ ಇದು. ಇದು ಅಷ್ಟೇ ವಿಯರ್ ಮಾಡಿದ್ರೆ ಸೂಪರಾಗಿರುತ್ತೆ. ಇದಕ್ಕೆ ಬ್ಲೌಸು ಇದೆ, ಸೇಮ್ ಬ್ಲೌಸ್ ಇದು ಹೇಗಿದೆಯೋ ಹಾಗೆ ಇದೆ ಬ್ಲೌಸು. ಸೊ ಇದು ಅಷ್ಟೇ ಚೆನ್ನಾಗಿ ಕಾಣುತ್ತೆ, ಶಿಫಾನ್ ಸ್ಯಾರಿ ಸೂಪರಾಗಿರುತ್ತೆ ಇದು ಹಾಕ್ಕೊಂಡ್ರೆ ಅಂತೂ ನಂಗೆ ತುಂಬ ಇಷ್ಟ. ತುಂಬ ದಪ್ಪ ಇರೋರು ಕೂಡ ಈ ಸ್ಯಾರಿಗಳು ಹಾಕ್ಕೊಂಡಾಗ, ಶಿಫಾನ್ ಸ್ಯಾರೀಸ್ ಹಾಕ್ಕೊಂಡಾಗ ಒಂಥರ ಫೀಲಿಂಗ್ ಆಗುತ್ತೆ, ಏನು ದಪ್ಪ ಅನ್ಸಲ್ಲ, ಮೈಗೆ ನೀಟಾಗಿ ಕಾಣುತ್ತೆ. ಕೊಡು ಇಲ್ಲಿ. ಮತ್ತು ಈ ಸ್ಯಾರಿ ಇದು ಅಷ್ಟೇ, ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಇದು 1200 ರೂಪಾಯಿ ಇದು ರೇಟು. ಸ್ವಲ್ಪ ತೂಕ ಇದೆ ಸ್ಯಾರಿ, ಯಾಕಂದರೆ ಅದರಲ್ಲಿ ಜರಿ ವರ್ಕ್ ಕೊಟ್ಟಿದ್ದಾರೆ. ಇದು ಸಾಫ್ಟಾಗಿದೆ, ಇದು ಉಟ್ಕೊಂಡ್ರೆ ಹೆವಿಯಾಗಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಕೂಡ ಪ್ಲೈನ್ ಕಲರು, ಬಾರ್ಡರ್ ಬಂದಿದೆ ಸ್ಯಾರಿಗೆ, ಅದು ಬ್ಲೌಸ್ ಇಲ್ಲಿ ಕೈಗೆ ಬಾರ್ಡರ್ ಥರ ಬಂದಿದೆ. ಕಟ್ಟೋದು ಇಕ್ಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಈ ಸ್ಯಾರಿ ಉಟ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ಕೂಡ ನಾನು ವಿಯರ್ ಮಾಡ್ತೀನಿ. ಇದನ್ನು ಲೈಟಾಗಿ ಕಲರ್ ಇರೋರು ಹಾಕ್ಕೋಬೋದು, ತುಂಬ ಕಲರ್ ಇರೋರು ಹಾಕ್ಕೋಬೋದು, ಡಾರ್ಕ್ ಕಲರ್ ಇರೋರು ಹಾಕ್ಕೋಬೋದು. ಸೊ ಚೆನ್ನಾಗೇ ಕಾಣುತ್ತೆ, ಎತ್ತು ಕಾಣಿಸುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ಬಂದು ಆರೆಂಜ್ ಕಲರು. ಇದನ್ನು ಜಾಸ್ತಿ ಹಾಕಲ್ಲ ನಾನು, ಯಾವಾಗಾದರೂ ಒಂದೊಂದ್ಸಲ ಹಾಕ್ತೀನಿ. ಸ್ಯಾರಿ ಬಂದು ತುಂಬ ಸಾಫ್ಟಾಗಿದೆ. ಆ್ಯಂಡ್ ನೆಕ್ಸ್ಟು ವರ್ಕ್ ನೋಡಿದ್ರೆ ನೀವು ಸ್ಯಾರಿಯಲ್ಲಿ ಫುಲ್ಲು ಗೆರೆ ಥರ ಜರಿ ವರ್ಕ್ ಕೊಟ್ಟಿದ್ದಾರೆ. ಬಾರ್ಡರ್ ಬಂದು ಸಿಂಪಲ್ ಬಾರ್ಡರೇನೆ, ಇದಕ್ಕೆ ಬ್ಲೌಸ್ ಬರಲಿಲ್ಲ. ಇದಕ್ಕೆ ಬ್ಲೌಸ್ ಬಂದು ಒಂಥರ ಗೋಲ್ಡನ್ ಕಲರಲ್ಲಿ ಒಂಥರ ರಫ್ ಆಗಿರುತ್ತೆ ವರ್ಕ್, ಅದು ಕೊಟ್ಟಿದ್ರು ನಾನು ಹೊಲಿಸ್ಕೊಂಡೇ ಇಲ್ಲ, ಅದು ನನಗೆ ಚೆನ್ನಾಗಿ ಅನಿಸ್ಲಿಲ್ಲ, ಅದಕ್ಕೆ ಹೊಲಿಸ್ಕೊಂಡಿಲ್ಲ. ಇದಕ್ಕೂ ಯಾವುದಾದ್ರೂ ಮ್ಯಾಚ್ ಮಾಡಿ ಹಾಕ್ಕೋತೀನಿ ನಾನು. ಕೊಡೋದು ಅದು ಕೊಡು. ನೆಕ್ಸ್ಟ್ ಸ್ಯಾರಿ
ಈ ಸ್ಯಾರಿ ಬಂದು ತುಂಬ ಹಳೇದು, ಇದು ಶಿಫಾನ್ ಅಂತ ನನಗೆ ಅವಾಗ ಗೊತ್ತಿಲ್ಲ. ಶಿಫಾನ್ ಸ್ಯಾರಿ ಅಂತ ನನಗೆ ಗೊತ್ತೇ ಇಲ್ಲ, ಆಮೇಲೆ ಗೊತ್ತಾಯಿತು ಇದು ಶಿಫಾನ್ ಸ್ಯಾರಿ ಅಂತ. ಇದ್ರಲ್ಲಿ ವರ್ಕ್ ಬಂದು ತುಂಬ ಚೆನ್ನಾಗಿದೆ, ಬಟ್ ಯೆಲ್ಲೋ ಕಲರ್ಗಿಂತ ಅಲ್ಲಿ ಪಿಂಕ್ ಏನೋ ಇತ್ತು. ಪಿಂಕ್ ತುಂಬ ಒಂಥರ ಹೇಗೆ ಹೇಳೋ, ತುಂಬ ಲೈಟ್ ಪಿಂಕು, ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ ಈಗ ನಮ್ಮ ಮನೆ ಗೋಡೆ ಕಲರ್ ಇದೆ ಅಲ್ವಾ, ನನ್ನ ಹಿಂದಿನ ಕಲರ್ ಆ ಗೋಡೆ ಕಲರ್ ಥರ ಇತ್ತು. ಸೊ ನಂಗೆ ಆ ಥರ ಪಿಂಕ್ ಇಷ್ಟ ಆಗಲ್ಲ ಅಂತೇಳಿ ಇದೊಂದೇ ಬೆಟರ್ ಆಗಿದ್ದಿದ್ದು. ಸೊ ಅದಕ್ಕೆ ಇದನ್ನೇ ತಗೊಂಡೆ. ಇದು ಬಂದು ಸ್ಯಾರಿ ಪೂರ್ತಿ ಕೆಳಗಡೆ ಕಾಲ್ ಹತ್ರ ಎಲ್ಲ ಈ ಥರ ಬರುತ್ತೆ, ಫಾಲ್ ಹಾಕಿರೋ ಜಾಗದಲ್ಲೆಲ್ಲೂ. ಸ್ಯಾರಿ ಸೆರ್ಗು ಅಷ್ಟೇ, ತುಂಬ ಚೆನ್ನಾಗಿದೆ ಇದು. ಸೆರ್ಗ್ ಇದು ಬರುತ್ತೆ, ಮತ್ತು ಕಾಲ್ ಹತ್ರ ಎಲ್ಲ ಇದು ಬರುತ್ತೆ. ಸೊ ಇದೆಲ್ಲ ರೇರೇನೆ, ಯೆಲ್ಲೋ ಕಲರ್ ನನಗೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಜಾಸ್ತಿ ಇದನ್ನು ಯೂಸ್ ಮಾಡೋದಿಲ್ಲ. ಯಾವಾಗಾದರೂ ಒಂದ್ಸಲಿ ಇದಕ್ಕೂ ಮ್ಯಾಚಿಂಗ್ಸ್ ಬ್ಲೌಸ್ ಇದೆ, ಸೇಮ್ ಬ್ಲೌಸ್ ಕೈಗೆಲ್ಲ ಬಂದಿದೆ. ಸೊ ಅಷ್ಟೇ. ಇನ್ನೊಂದು ಲೈ, ಇದು ಬಂದು ಸಿಂಪಲ್ ಸ್ಯಾರಿನೇ, ಇದರಲ್ಲಿ ಏನೂ ಇಲ್ಲ. ಇದು ಸುಮ್ಮನೆ ಸ್ಯಾರಿ ವೇಲ್ ಇದ್ದ ಹಾಗೆ ಒಂದು ಇದು ಕೊಟ್ಟಿದ್ದಾರೆ. ಇದಕ್ಕೆ ಬ್ಲೌಸ್ ಚೆನ್ನಾಗಿದೆ, ಇಲ್ಲೆಲ್ಲ ಫುಲ್ ವರ್ಕ್ ಇದೆ, ಬಟ್ ಅದು ಎಲ್ಲಿದೆಯೋ ಹುಡುಕಬೇಕು. ಸೊ ಅಷ್ಟೇ ಫ್ರೆಂಡ್ಸ್, ನನಗೆ ಗೊತ್ತಿರೋಂಥ ಎಲ್ಲ ನನ್ನ ಹತ್ರ ತಿಳಿದಿರೋ ಸ್ಯಾರೀಸ್ ಎಲ್ಲ ಹೇಳಿದ್ದೀನಿ. ಹಾಗೆ ಇದು ಕೂಡ ಲಾಸ್ಟ್ ಸ್ಯಾರಿ. ಇದು ತೋರಿಸ್ದೆ ಕಣು, ಇದನ್ನು ನಾನು ಸಾಫ್ಟಾಗಿದೆ. ಇದು ಬಂದು ಒಂಥರ ಪೀಚ್, ಡಾರ್ಕ್ ಪೀಚ್ ಅನ್ಬೋದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಏ ತೋರಿಸಿದ್ದೀನಿ ತವ ಫ್ರೆಂಡ್ಸ್. ಈಗ ಶಿಫಾನ್ ಅಂದರೆ ಹೇಗಿರುತ್ತೆ ಅಂದರೆ ತುಂಬ ಸಾಫ್ಟಾಗಿ ಮುಟ್ಟಿದ ತಕ್ಷಣವೇ ನಮಗೆ ಸಾಫ್ಟ್ ಫೀಲಿಂಗ್ ಅನಿಸುತ್ತೆ, ಬಟ್ ಜಾರ್ಜೆಟ್ ಆ ಥರ ಇರೋಲ್ಲ, ರಫ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಒಂಥರ ಕೈಗೆ ಮುಟ್ಟಿದ್ರೇ ಒಂಥರ ರಫ್ ಅನಿಸುತ್ತೆ, ಅಷ್ಟೊಂದು ಸಾಫ್ಟ್ ಅನಿಸಲ್ಲ. ತುಂಬ ಸ್ಟ್ರಿಪ್ ಆಗಿರುತ್ತೆ, ಉಟ್ಕೊಂಡ್ರೆ ಎಲ್ಲ ಸೆರ್ಗೆಲ್ಲ ಒಂಥರ ಸ್ಟ್ರಿಪ್ ಆಗಿರುತ್ತೆ. ಇದು ಆ ಥರ ಇರೋದಿಲ್ಲ, ಸಾಫ್ಟಾಗಿರುತ್ತೆ. ನಾವು ಹೇಗೆ ಉಟ್ಕೋತೀವೋ ಆ ಥರ ಬರುತ್ತೆ ಇದು. ಜಾರ್ಜೆಟ್ಗೂ ಶಿಫಾನ್ಗೂ ಏನಂದರೆ ರಫ್ನೆಸ್ಸಲ್ಲಿ ಜಾರ್ಜೆಟ್ ರಫ್ ಇರುತ್ತೆ, ಶಿಫಾನ್ ಬಂದು ಸಾಫ್ಟಾಗಿರುತ್ತೆ. ಜಾರ್ಜೆಟ್ ಅನ್ನೋರು ಬಂದು ಜಾರ್ಜೆಟ್ ಸ್ಯಾರೀಸ್ನ ಇನ್ವೆನ್ಷನ್ ಮಾಡಿದ್ರು ಅಂತ ಅವ್ರ ಹೆಸರೇ ಅದಕ್ಕೆ ಇಟ್ಟಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಅಂದರೆ ಸ್ಯಾರೀಸ್ ಅಲ್ಲ, ಜಾರ್ಜೆಟ್ ಕ್ಲಾತನ್ನು ಕಂಡಿಡಿದ್ರು ಅನ್ನೋದಕ್ಕೋಸ್ಕರ ಆ ಕ್ಲಾತಿಂದ ನಮಗೆ ಸೀರೆ ಬಂದಿರೋದು. ಈಗ ಈ ಶಿಫಾನ್ ಅಂತ ಬಂದಾಗ ತುಂಬ ಸಾಫ್ಟಾಗಿರುತ್ತೆ ಬಟ್ಟೆ. ಈಗ ಉದಾಹರಣೆಗೆ ಇದು ನೋಡಿ, ಈ ಸ್ಯಾರಿ ಅಂತೂ ಎಷ್ಟು ಸಾಫ್ಟ್ ಇದೆ ಅಂದರೆ ಮುಟ್ಟಿದ್ರೆ ಹಾಗೆ ನಿಮಗೆ ಅಷ್ಟೇ ಮೆತ್ತಗನ್ಸುತ್ತೆ, ಉಟ್ಕೊಳ್ಳೋದಕ್ಕೂ ನಿಮಗೇನು ವರಿ ಅನಿಸಲ್ಲ, ಚರ್ಮಕ್ಕೆ ನಮಗೇನು ಮಾಡಲ್ಲ. ಅದೇ ಜಾರ್ಜೆಟ್ ಒಂದು ಲೈಟಾಗಿ ನಮಗೆ ರಫ್ನೆಸ್ಸನ್ನು ಕೊಡುತ್ತೆ, ಅಷ್ಟೇ ವ್ಯತ್ಯಾಸ. ಇವಾಗ ನಿಮಗೆಲ್ಲನೂ ಏನನ್ನಿಸ್ತು ನನ್ನ ಶಿಫಾನ್ ಸ್ಯಾರೀಸ್ ಕಲೆಕ್ಷನ್ ಬಗ್ಗೆ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಇವತ್ತಿನ ವೀಡಿಯೋ ಅಷ್ಟೇ, ಸಿಂಪಲ್ ವ್ಲಾಗೇನೆ, ತುಂಬ ದಿವಸ ಆದಮೇಲೆ ವ್ಲಾಗ್ ತೆಗೆದಿದ್ದೀನಿ. ನೆಕ್ಸ್ಟು ಇನ್ಮೇಲೆ ಒಳ್ಳೊಳ್ಳೆ ವ್ಲಾಗ್ ಬರುತ್ತೆ, ಮತ್ತು ಯಾವ್ಯಾವ ರೀತಿ ವ್ಲಾಗ್ ಬೇಕು, ಯಾವ ರೀತಿ ನಿಮಗೆ ಇರಬೇಕು ಕಂಟೆಂಟ್ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಅದ್ರ ಪ್ರಕಾರ ನಾನು ಮುಂದೆ ವೀಡಿಯೋಸ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.